ರಾಮನಗರ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಆಗಿರುತ್ತೆ ಇಲ್ಲಿವರೆಗೆ ಇದಕ್ಕೆ ರಾಮನಗರ ಜಿಲ್ಲೆ ಅಂತ ಏನು ಕರಿತಾ ಇದ್ದರು ಇನ್ನು ಮುಂದೆ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆಗುತ್ತೆ ಹೇಳಿ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಅನೌನ್ಸ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಸಂಪುಟ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ ಅಂದರೆ ಸಚಿವ ಸಂಪುಟ ಸಭೆ ಆಗುತ್ತಲ್ಲ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಎಸ್ ಇನ್ನು ಮುಂದೆ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತಲೇ ಇರಲಿ ಅಂತೇಳಿ ಒಪ್ಪಿಕೊಂಡಾಗಿದೆ ಈಗ ಈ ಒಂದು ವಿಚಾರದಲ್ಲಿ ಏನಾಗಿತ್ತು ಅಂದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಇದರಲ್ಲೊಂದು ಕ್ಲೈಮ್ ಮಾಡ್ತಾ ಇದ್ರು ಏನಂದರೆ ರಾಮನಗರನೇ ಚೆನ್ನಾಗಿದೆ ರಾಮನಗರ ಜಿಲ್ಲೆ ಅಂತ ಇರಲಿ ಇದರಲ್ಲಿ ರಾಜಕೀಯ ಕಾರಣ ಕೂಡ ಇರಬಹುದು ಅಥವಾ ಆ ಭಾಗದ ಕೆಲವರ ಬಯಕೆ ಕೂಡ ಇರಬಹುದು ರಾಜಕೀಯ ಕಾರಣ ಏನಾಗುತ್ತೆ ಅಂತ ಹೇಳಿದ್ರೆ ಓ ಕುಮಾರಸ್ವಾಮಿ ಅವರಿದ್ದಾಗ ಅಲ್ಲೊಂದು ನಾಲ್ಕೈದು ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ಕಟ್ಟಿದ್ರು ಅದೊಂದು ಜಿಲ್ಲೆ ಅಂತ ಮಾಡಿದ್ರು ಈ ಒಂದು ಅಭಿಪ್ರಾಯ ಇತ್ತಲ್ಲ ಎಲ್ಲಿ ಅಕಸ್ಮಾತ್ ಈ ಒಂದು ಹೆಸರು ಹೊರಟು ಹೋಗ್ಬಿಟ್ರೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆಗ್ಬಿಟ್ಟಾಗ ಅವರ ಹೆಸರನ್ನು ಆ ಭಾಗದಲ್ಲಿ ಜೆ ಡಿ ಎಸ್ ಪಕ್ಷದವರ ಹೆಸರನ್ನೋ ಅಥವಾ ದೊಡ್ಡ ದೊಡ್ಡ ನಾಯಕರ ಹೆಸರನ್ನೋ ಮರೆತು ಬಿಡ್ತಾರೇನೋ ಅಂಥೇಳಿ ಬಂದು ಚಿಂತನೆ ಅಥವಾ ಚಿಂತೆ ಇರಬಹುದು ಕುಮಾರಸ್ವಾಮಿಯವ್ರಿಗೋ ಮತ್ತು ಆ ಪಕ್ಷದವರಿಗೋ ಕಾರಣ ಇಷ್ಟೇ ಈಗ ಅಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಸೋತಾಗಿದೆ ಇದಕ್ಕಿಂತ ಮುಂಚಿತವಾಗಿ ಅನಿತಾ ಕುಮಾರಸ್ವಾಮಿ ಅವರಿದ್ದರು ಅವರು ಆಮೇಲೆ ನಿಂತ್ಕೊಳ್ಳಿಲ್ಲ ಆಮೇಲೆ ನಿಖಿಲ್ ಕುಮಾರಸ್ವಾಮಿ ನಿಂತರು ಸೋತಾಗಿದೆ ಈಗ ಅಲ್ಲಿಗೆ ಈಕಾಲು ಬಂದಿದ್ದಾರೆ ಪ್ರಶ್ನೆ ಏನು ಬರ್ತಾ ಇದೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೇಗಾದರೂ ಮಾಡಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಮೇಲೆ ಒಂದು ಕಂಟ್ರೋಲ್ ಇಟ್ಕೊಳ್ಬೇಕು ಅಂತ ಮೊದಲಿಂದ ಟ್ರೈ ಮಾಡ್ತಾಯಿದ್ರು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಡಬಾರ್ದು ಅಂಥೇಳಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ಒಂದು ಜಿದ್ದಿತ್ತು ಆದರೆ ಆಗಲಿಲ್ಲ ಅದರಾಗಲೇ ಕುಮಾರಸ್ವಾಮಿ ಅವರು ನಂತರ ಚನ್ನಪಟ್ಟಣಕ್ಕೆ ಹೋಗಿ ನಿಂತ್ಕೊಂಡ್ರು ಅಲ್ಲಿಂದ ಅವರು ಗೆದ್ದಿದ್ದರು ಮೊದಲೇ ಚನ್ನಪಟ್ಟಣ ರಾಮನಗರ ಎರಡು ಕೂಡ ಗೆದ್ದುಕೊಂಡಿದ್ದರು ಬಿಟ್ಟುಕೊಟ್ಟಿದ್ದರು ಆನಂತರ ಚನ್ನಪಟ್ಟಣವನ್ನು ಬಿಟ್ಟರು ಮಂಡ್ಯ ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ರು ಗೆದ್ದಿದ್ದಾರೆ ಈಗ ಮಿನಿಸ್ಟ್ರಾಗ್ಬಿಟ್ಟಿದ್ದಾರೆ ಕ್ರಮೇಣವಾಗಿ ರಾಮನಗರ ಅಥವಾ ರಾಮನಗರ ಜಿಲ್ಲೆ ಅಂತೇನು ಕರೀತಾರೆ ಇದು ನಮ್ಮ ಕೈ ತಪ್ಪತಾ ಇದೆಯಾ ಅಂಥೇಳಿ ಜೆ ಡಿ ಎಸ್ ನಾಯಕರಿಗೆ ಒಂದು ಆಲೋಚನೆ ಇದಕ್ಕೆ ಬೇರೆ ರೀತಿಯಲ್ಲಿಂದ ಚೆಕ್ ಮಾಡಿಕೊಂಡಾಗ ಬಿ ಜೆ ಪಿಯಿಂದ ಮಂಜುನಾಥ್ ಅವರು ಕಂಟೆಸ್ಟ್ ಮಾಡ್ತಾರೆ ಅಲ್ಲಿ ಸುರೇಶ್ ಅವರ ವಿರುದ್ಧವಾಗಿ ಅವರು ಗೆದ್ದುಕೊಂಡಿದ್ದಾರೆ ಆದರೆ ಚಿಹ್ನೆ ಬಂದು ಕಮಲ ಒಂದು ಕಡೆ ಕಮಲದ ಆಕ್ರಮಣ ಆಗಬಹುದು ಅಥವಾ ಇನ್ನೊಂದು ಕಡೆಯಿಂದ ಇಲ್ಲಿ ಕಾಂಗ್ರೆಸ್ನ ಆಕ್ರಮಣ ಆಗಬಹುದು ಈ ಎರಡರ ನಡುವೆ ಎರಡು ಮದಗಜ್ಜೆಗಳ ನಡುವೆ ನಾವೆಲ್ಲಿ ಅಂತ ಅಸ್ತಿತ್ವದ ಪ್ರಶ್ನೆ ಕೂಡ ಕುಮಾರಸ್ವಾಮಿ ಅವ್ರಿಗೆ ಇರಬಹುದು ಇದರ ಮಧ್ಯೆ ಇದಕ್ಕೆ ಸಡ್ಡು ಹೊಡೆದು ಏನೋ ರಾಮನಗರ ಅಂತ ಇಟ್ಟುಬಿಟ್ಟಿದ್ರು ಕುಮಾರಸ್ವಾಮಿ ಅವರು ರಾಮನಗರಕ್ಕೆ ಏನೋ ಮಾಡಿದ್ದಾರೆ ಇದೆಲ್ಲವನ್ನು ಹೋಗಲಾಡಿಸಬೇಕು ಅನ್ನೋ ಸಲುವಾಗಿಯೋ ಅಥವಾ ಭೌಗೋಳಿಕ ಕಾರಣಗಳಿಗಾಗಿಯೋ ಅಥವಾ ಅಭಿವೃದ್ಧಿಯ ಕಾರಣಗಳಿಗಾಗಿಯೂ ಡಿ ಕೆ ಶಿವಕುಮಾರ್ ಅವರು ಏನು ಹೇಳೋಕೆ ಶುರು ಮಾಡಿದ್ರು ಮೊದಲಿಂದ ನಾನು ಕೂಡ ಬ್ರ್ಯಾಂಡ್ ಬೆಂಗಳೂರು ಬ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾ ಇದ್ದರಲ್ಲ ಹೇಗಿದ್ದರೂ ಬೆಂಗಳೂರು ಬೆಳ್ಕೊಂಡು ಹೋಗ್ತಾ ಇದೆ ಆಲ್ಮೋಸ್ಟ್ ಕೆಂಗೇರಿ ದಾಟಿದೆ ಬಿಡದಿ ದಾಟಿದೆ ಆ ಕಡೆ ಮುಂದಿನ ಭಾಗದವರೆಗೂ ಕೂಡ ಆಲ್ರೆಡಿ ಮೆಟ್ರೋ ಟ್ರೈನ್ ಹಾಕಬೇಕು ಅಂತ ಪ್ಲ್ಯಾನ್ ನಡೀತಾ ಇದೆ ರಾಮನಗರ ಅಂತ ಯಾಕೆ ಬೆಂಗಳೂರು ದಕ್ಷಿಣ ಅಂತಲೇ ಇಟ್ಬಿಟ್ರೆ ಹೇಗೆ ಅನ್ನೋ ಒಂದು ಆಲೋಚನೆಯಲ್ಲಿ ಅವರು ಇರಬಹುದು ಇಲ್ಲಿ ಬರೀ ಒಂದು ಹೆಸರಲ್ಲ ಇದು ಸುಮ್ಮನೆ ಬೆಂಗಳೂರು ದಕ್ಷಿಣ ಅಂತ ಇಟ್ಬಿಟ್ರು ಬೆಂಗಳೂರು ಉತ್ತರ ಅಂತ ಇಟ್ಬಿಟ್ರು ಅದು ಬರೋಲ್ಲ ಬೆಂಗಳೂರು ದಕ್ಷಿಣ ಅಂತ ನೀವು ಮಾಡಿದಾಗ ಏನಾಗುತ್ತೆ ಬೆಂಗಳೂರು ವಿಸ್ತರಿಸುವಂಥ ಸಾಧ್ಯತೆ ಅಟ್ಟವಾಗಿರುತ್ತೆ ಅದು ಬೆಂಗಳೂರೇ ಅಲ್ವಾ ಅನ್ನುವ ಒಂದು ಭಾವನೆ ಶುರುವಾಗುತ್ತಲ್ಲ ಆಗ ಬೆಂಗಳೂರು ಮೇಲೆ ಒತ್ತಡವೂ ಜಾಸ್ತಿ ಆಗಬಹುದು ಅಥವಾ ರಾಮನಗರ ಅಂತ ಈಗೇನು ಜಿಲ್ಲೆ ಕರೆಸ್ಕೊಳ್ತಾ ಇದೆಯೋ ಈ ಜಿಲ್ಲೆಯ ಸುತ್ತಮುತ್ತಲ ಚಟುವಟಿಕೆಗಳು ಗರಿಗೆದರಬಹುದು ಇಲ್ಲಿಂದ ಅಲ್ಲೂ ಕೂಡ ನೆಲೆಸೋಕ್ಕೆ ಜನ ಶುರು ಮಾಡಬಹುದು ಅಂತ ಕೂಡ ಕೆಲವು ಅಂದಾಜು ಇರಬಹುದು ಈಗ ಆಲ್ರೆಡಿ ಆ ಭಾಗದ ಲೋಕಸಭಾ ಕ್ಷೇತ್ರಕ್ಕೆ ಇರತಕ್ಕಂಥ ಹೆಸರೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂತ ಹೆಚ್ಚು ಕಡೆ ಮಲಿಗೆ ರಾಮನಗರನು ಬರುತ್ತೆ ಆನೆಕಲ್ಲು ಬರುತ್ತೆ ಈ ಕಡೆ ಮಾಗಡಿ ಬರುತ್ತೆ ಈ ಕಡೆ ರಾಜರಾಜೇಶ್ವರಿ ನಗರ ಬರುತ್ತೆ ಚನ್ನಪಟ್ಟಣ ಕೂಡ ಬರುತ್ತೆ ಈ ಥರ ಇದೆ ಅಲ್ವಾ ಸೊ ಈ ಕಾರಣದಿಂದಾಗಿ ಇದು ಬೆಂಗಳೂರು ದಕ್ಷಿಣ ಅಂತ ಮಾಡಿಬಿಟ್ರೆ ಹೇಗೆ ಅಂತ ಹೇಳಿ ಒಂದು ತಲೆ ಇಟ್ಕೊಂಡು ಪ್ರಸ್ತಾಪವನ್ನು ಮಾಡಿದ್ದಾರೆ ಇದಕ್ಕೆ ಮಾಜಿ ಸಿ ಎಂ ಏನೇ ಆಕ್ಷೇಪ ಮಾಡಿಕೊಂಡಿದ್ದರೂ ಕೂಡ ಇದಕ್ಕೆ ಸಂಪುಟ ತಲೆ ಕೆಡಿಸ್ಕೊಂಡಿಲ್ಲ ಎಸ್ ಇದಕ್ಕೆ ಬೆಂಗಳೂರು ದಕ್ಷಿಣ ಅಂತಲೇ ಮಾಡೋಣ ಅಂಥೇಳಿ ಹೇಳಿದ್ದಾರೆ ಇದು ಮುಂಬರ್ತಕ್ಕಂತಹ ಚನ್ನಪಟ್ಟಣ ಬೈ ಎಲೆಕ್ಷನ್ ಮೇಲೂ ಕೂಡ ಒಂದು ಹಂತಕ್ಕೆ ಪ್ರ ಅದರ ಒಂದು ಪರಿಣಾಮ ಬೀರಬಹುದು ಅಂತ ಕೂಡ ಅಂದಾಜು ಮಾಡಲಾಗ್ತಾ ಇದೆ ನಾವಿವತ್ತು ರಾಮನಗರ ಜಿಲ್ಲೆಯನ್ನು ಬ್ಯಾಂಗ್ಳೂರ್ ದಕ್ಷಿಣ ಜಿಲ್ಲೆಯನ್ನಾಗಿ ಹೆಸರನ್ನು ಬದಲಾಯಿಸೋದಕ್ಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಬ್ಯಾಂಗ್ಳೂರು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಆಮೇಲೆ ಅಲ್ಲಿ ಜನರ ಬೇಡಿಕೆ ಇಲ್ಲ ರಾಮನಗರ ಇರ್ತದೆ ಬಟ್ ಆ ಜಿಲ್ಲೆ ಏನಿದೆ ಅಲ್ಲ